ಆದರೆ ಇವತ್ತು ಪಕ್ಕದಲ್ಲಿ ಊರ್ಮಿಳಾ ಕುಳಿತಿದ್ದಾಳೆ. ಎಷ್ಟು ಬೇಡ ಅಂದ್ರೂ ಒಪ್ಪಲಿಲ್ಲ. ಹಾಸ್ಟೆಲ್ನ ಬಾಗಿಲಲ್ಲಿ ಗಂಟು ಬಿದ್ದವಳು ಕಾವೇರಮ್ಮನ ಮನೆಗೆ ಕರೆ ತರೋ ತನಕ ಬಿಡಲಿಲ್ಲ. ಮೊದಮೊದಲು ತಮಾಷೆ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಜಗತ್ತು ಕಾಣದ ಚೆಲ್ಲು ಹುಡುಗಿ, ಶ್ರೀಮಂತರ ಮನೆಯಲ್ಲಿ ಕಮ್ಮಗೆ ಬೆಳೆದಿದ್ದಾಳೆ. ಸೂಳೆ ಮನೆ ನೋಡಬೇಕು ಎಂಬುದು ಇಷ್ಟೊಂದು ಓದಿಕೊಂಡ ಹುಡುಗಿಗೆ ಹುಟ್ಟಬಾರದ ಕುತೂಹಲ. ಹಿಮವಂತನಿಗೆ ಆ ಮನೆಯ ಬಗ್ಗೆ ಮಾತನಾಡೋದಕ್ಕೆ ಅಸಹ್ಯ ಅಂತ ಅನಿಸುತ್ತದೆ. ಅಲ್ಲದೆ ತನಗೆ ದಾವಣಗೆರೆಯ ಕಸುಬ್ಗಾರ್ತಿ ಕಾವೇರಮ್ಮನ ಪರಿಚಯ ಇದೆ ಎಂಬ ಸಂಗತಿ ಇವಳಿಗೆ ಗೊತ್ತಾದದ್ರೂ ಹೇಗೆ ಎಂಬ ಸಿಕ್ಕು. ಆದರೆ ಊರ್ಮಿಳೆಯೊಂದಿಗೆ ಕಾಫಿ ಹೌಸ್ನಲ್ಲಿ ಕುಳಿತು ಮಾತನಾಡುತ್ತಾ ಆಡುತ್ತಾ ಹಿಮವಂತನ ನಿರ್ಧಾರಗಳು ಬದಲಾಗಿದ್ವು. ಇದು ಚೆಲ್ಲು ಹುಡುಗಿ ಅಲ್ಲ, ವಯಸ್ಸಿಗೆ ಮುಂಚೆಯೇ ಪ್ರಬುದ್ಧಗೊಂಡ ತಿಳಿಮನಸ್ಸಿನ ಹುಡುಗಿ. ಮಾತು ಕೊಂಚ ಒರಟು, ಆದರೆ ಸಂಸ್ಕಾರವಂತೆ. ಒಂದೇ ಒಂದ್ಸಲ ಸೂಳೆ ಥರ ಬದುಕಿ ನೋಡಬೇಕು ಎಂಬ ಇವಳ ವಾಂಛೆ ಇದೆಯಲ್ಲ, ಅದು ದೇಹಕ್ಕೆ ಸಂಬಂಧಿಸಿದ್ದಲ್ಲ, ಮನಸ್ಸಿಗೆ ಸಂಬಂಧಿಸಿದ್ದು, ಅದರ ಪ್ರಯೋಗಕ್ಕೆ ಸಂಬಂಧಿಸಿದ್ದು. ಅನಿಸಿದ್ದನ್ನ ಮಾಡ್ತಾಳೆ, ಮುಚ್ಚುಮರೆಯಿಲ್ಲ. ಒಣ ಮಡಿವಂತಿಕೆಗಿಂತ ಊರ್ಮಿಳೆಯ ಬಿಚ್ಚು ಮನಸ್ಸಿನ ವರ್ತನೆ ಸಹನೀಯ. ಇನ್ನಷ್ಟು ಬೆಳೆದರೆ, ಬದುಕು ಕಲಿಸಿದ ಪಾಠಗಳನ್ನೆಲ್ಲ ಶ್ರದ್ಧೆಯಿಂದ ಕಲಿತರೆ ಊರ್ಮಿಳೆಯಂಥ ಹುಡುಗಿಯರು ಉಳಿದೆಲ್ಲರಿಗಿಂತ ಒಳ್ಳೆಯ ಹೆಂಗಸರಾಗ್ತಾರೆ, ಗೃಹಿಣಿಯರಾಗ್ತಾರೆ, ಒಳ್ಳೆ ಹೆಂಡತಿಯಾಗ್ತಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ತಾಯಂದಿರಾಗ್ತಾರೆ. ಅಂದಹಾಗೆ ನಿಮಗೆ ಕಾವೇರಮ್ಮ ಹೇಗೆ ಗೊತ್ತು? ನೇರ ಪ್ರಶ್ನೆ ಎದುರಿಗಿಟ್ಟಿದ್ಲು. ಹೀಗೆ ಆಕೆಯ ಪರಿಚಯ ನನಗಿದೆ, ಹಿಮು ಮಾತು ತೇಲಿಸ್ದ. ಆಕೆ ಮನೆಗೆ ಹೋಗ್ತಿರ್ತೀರಾ? ಐ ಮೀನ್ ಬೇರೆ ಗಂಡಸರೆಲ್ಲ ಹೋಗ್ತಾರಲ್ಲ, ಹಾಗೆ ನೀವು ಹೋಗ್ತೀರಾ? ಕೇಳಿದವಳ ದನಿಯಲ್ಲಿ ಸಂಕೋಚದ ಎಸಳೂ ಇರಲಿಲ್ಲ. ಹೊಂಚಿ ನಿಂತು ಸುತ್ತಿ ಬಳಸಿ ಮಾತನಾಡಿ ವಿಷಯ ತಿಳಿದುಕೊಳ್ಳೋ ಸ್ವಭಾವದವಳಲ್ಲ ಊರ್ಮಿಳ. ಏನೇ ಇದ್ರೂ ಕಡ್ಡಿ ತುಂಡದಂತೆ ಮಾತಾಡ್ತಾಳೆ. ಇಷ್ಟಾಗಿ ಪ್ರಾರ್ಥನಾಳ ಜೊತೆಯಲ್ಲೇ ಇರ್ತಾ ಇರುವ ಹುಡುಗಿ, ತನ್ನ ಬಗ್ಗೆ, ತನ್ನ ವ್ಯಕ್ತಿತ್ವದ ಬಗ್ಗೆ ಇವಳ ಮುಂದೆ ಪ್ರಾರ್ಥನಾ ಜಪ ಮಾಡಿಬಿಟ್ಟಿರ್ತಾಳೆ. ಹಿಮು ಅಂದ್ರೆ ನಿಗ್ರಹದ ವಿಷಯದಲ್ಲಿ ಕೈಲಾಸ ಪರ್ವತ, ಅವನದು ಧಗೆಗೆ ಕರಗುವ ಮಂಜಲ್ಲ. ಹೆಣ್ಣು ಅಂತ ಅವನೇನಾದರೂ ಈ ತನಕ ಕಲ್ಪಿಸ್ಕೊಂಡಿದ್ರೆ ಅದು ನನ್ನೊಬ್ಬಳನ್ನೇ. ಹಾಗಂತ ಪ್ರಾರ್ಥನಾ ಹೇಳದೇ ಇರ್ತಾಳೆಯೇ? ಹೇಳಿಯೇ ಇರ್ತಾಳೆ. ಆದರೂ ಊರ್ಮಿಳೆಗೆ ಅನುಮಾನ. ಕಾವೇರಿಯ ಮನೆಗೆ ನೀನು ಕೂಡ ಉಳಿದೆಲ್ಲ ಗಂಡಸರಂತೆ ಹೋಗ್ತೀಯಾ ಅಂತ ಸ್ಪಷ್ಟವಾಗಿ ಕೇಳ್ತಾ ಇದ್ದಾಳೆ. ಹಾಗಂತ ಅವಳು ತನ್ನನ್ನ ಅನುಮಾನಿಸ್ತಾಳೆ ಅಂದಲ್ಲ, ಊರ್ಮಿಳೆಯ ಸ್ವಭಾವವೇ ಅಂತಹದ್ದು. ಅವಳಿಗೆ ಮನುಷ್ಯರ ಮೇಲೆ ಯಾವತ್ತೋ ನಂಬಿಕೆ ಹೋಗ್ಬಿಟ್ಟಿದೆ. ತೀರಾ ಇತ್ತೀಚೆಗೆ ಅವಳು ನಂಬಿಕೆ ಕಳೆದುಕೊಂಡದ್ದು ಪ್ರಾರ್ಥನಾಳ ಮೇಲೆ. ಆದರೆ ಆ ವಿಷಯವನ್ನ ಅಪ್ಪಿತಪ್ಪಿ ಕೂಡ ಪ್ರಸ್ತಾಪ ಮಾಡಿರಲಿಲ್ಲ ಊರ್ಮಿಳ. ಇಳಿ ಮಧ್ಯಾಹ್ನ ಹಿಮವಂತ್ ಹಾಸ್ಟೆಲ್ಗೆ ಬರುವ ಹೊತ್ತಿಗಾಗಲೇ ಪ್ರಾರ್ಥನಾ ರೂಮ್ನಲ್ಲಿ ಇರಲಿಲ್ಲ. ಮಧ್ಯಾಹ್ನದ ಲಂಚ್, ಸಂಜೆಯ ಕಾಫಿ, ರಾತ್ರಿಯ ಊಟ ಎಲ್ಲವನ್ನೂ ಗೆಳತಿಯೊಬ್ಬಳೊಂದಿಗೆ ಮಾಡಿಕೊಂಡು ಒಂದೇ ಸಲ ರಾತ್ರಿ ಹಾಸ್ಟೆಲಿನ ಕದಾ ಮುಚ್ಚೋ ಹೊತ್ತಿಗೆ ಹಿಂತಿರುಗ್ತೀನಿ ಎಂದು ಚೀಟಿ ಬರೆದಿಟ್ಟು ಹೋಗಿದ್ದಳಾದರೂ ಅವಳ ಸೋಕಾಲ್ಡ್ ಗೆಳತಿಯ ಹೆಸರು ದೇಬ್ ಮತ್ತು ರಾತ್ರಿ ಊಟ ಅರೇಂಜ್ ಆಗಿರೋದು ಬಾತಿಯ ಮಂಕು ಬೆಳಕಿನ ಡಾಬಾದಲ್ಲಿ ಎಂಬುದು ಊರ್ಮಿಳೆಗೆ ಅಗತ್ಯಕ್ಕಿಂತ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಎಂಥ ಸರ್ಪ್ರೈಸ್ ಇದು, ನೀವು ಬರ್ತೀರಿ ಅನ್ನೋ ಕಲ್ಪನೆ ಕೂಡ ಇಲ್ಲ ಪ್ರಾರ್ಥನೆಗೆ. ಇವತ್ತು ಅವಳ ಕ್ಲಾಸಿನ ಹುಡುಗಿರೆಲ್ಲ ಹತ್ತಿರದಲ್ಲೆಲ್ಲೋ ಪಿಕ್ನಿಕ್ ಹೋಗಿದ್ದಾರೆ, ವಾಪಸ್ ಬರೋದು ರಾತ್ರಿ 10 ಗಂಟೆ ಆಗಬಹುದು. ಹಾಗಂತ ನೀವು ಶಿವಮೊಗ್ಗದ ಬಸ್ ಹತ್ಬಿಡ್ಬೇಡಿ, ಬೆಳಗ್ಗೆ 6 ಗಂಟೆ ಹೊತ್ತಿಗೆ ನಿಮ್ಮ ಹುಡುಗಿನ ಸಿಂಗಾರ ಬಂಗಾರ ಮಾಡಿ ಹಾಸ್ಟೆಲಿನ ಹೆಬ್ಬಾಗಲಲ್ಲಿ ನಿಲ್ಲಿಸ್ಬಿಟ್ಟಿರ್ತೀನಪ್ಪ. ಇವತ್ತು ಸಾಯಂಕಾಲ ಮಾತ್ರ ನಿಮಗೆ ಬಿಡುಗಡೆ ಇಲ್ಲ, ತಲೆ ತಿನ್ನಕ್ಕೆ ನಾನಿದ್ದೀನಿ. ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲೇ ನಿಮ್ಮನ್ನ ಗಂಟೆಗಟ್ಟಲೆ ಮಾತಾಡಿಸಿ ಪ್ರಾಣ ತಿನ್ನಬೇಕು ಅಂತ ಅನಿಸಿತ್ತು, ಆದರೆ ಜೊತೆಗೆ ದೇಬು ಇದ್ದ. ಅಲ್ಲದೆ ಪ್ರಾರ್ಥನಾ ನಿಮ್ಮನ್ನ ನೋಡಕ್ಕೆ ಚಡಪಡಿಸ್ತಾ ಇದ್ಲು. ಶಿವಪೂಜೆಯಲ್ಲಿ ನಾನು ಯಾಕೆ ಕರಡಿ ಆಗಲಿ ಅಂತ ಸುಮ್ಮನದೆ. ಇವತ್ತು ದೇವ್ರ ಸಿಕ್ಕಾಕ್ ಸಿಕ್ಕಿದ್ದೀರಿ, ದಯವಿಟ್ಟು ನೆಪ ಹೇಳ್ಬೇಡಿ, ಸ್ಪೆಂಡ್ ದಿಸ್ ಈವ್ನಿಂಗ್ ವಿತ್ ಮೀ ಅಂದವಳ ದನಿಯಲ್ಲಿ ವಿನಂತಿಗಿಂತ ಗೋಗರತಕ್ಕಿಂತ ಪ್ರಾಮಾಣಿಕತೆಯೇ ನಿಚ್ಚಳವಾಗಿತ್ತು. ತಾನು ಬಂದ ಹೊತ್ತಿನಲ್ಲಿ ಪ್ರಾರ್ಥನಾ ಹಾಸ್ಟೆಲ್ನಲ್ಲಿ ಇಲ್ಲ ಎಂಬುದು ಮನಸ್ಸಿಗೆ ಕರಕರೆ ಅನ್ನಿಸುತ್ತಾದರೂ ಊರ್ಮಿಳೆಯಂತಹ ಸ್ಫಟಿಕದ ಮನಸ್ಸಿನ ಹುಡುಗಿಯೊಂದಿಗೆ ಪ್ರಾರ್ಥನಾ ಇದ್ದಾಳಲ್ಲ, 5 ವರ್ಷಗಳಲ್ಲಿ ಅವಳ ವ್ಯಕ್ತಿತ್ವ ಪಕ್ವಗೊಂಡು ಬಿಡುತ್ತದೆ ಎಂಬುದು ಒಂದು ನೆಮ್ಮದಿ ಹಿಮವಂತನನ್ನ ಆವರಿಸಿಕೊಂಡಿತ್ತು. ಅವನು ಊರ್ಮಿಳೆಯ ವಿನಂತಿಯನ್ನ ತಿರಸ್ಕರಿಸದಾದ. ಪ್ರಾರ್ಥನಾಳಿಗೆಂದೇ ನಂದಕ್ಕ ಕಳಿಸಿದ್ದ ತಿಂಡಿಯ ಚೀಲವನ್ನ ಅವಳ ಕೈಗಿಟ್ಟು ಉಡುಪು ಬದಲಿಸಿ ಅದೇ ನಿಮಿಷಗಳೊಳಗಾಗಿ ಹಿಂತಿರುಗ್ತೀನಿ ಎಂದು ಹೇಳಿ ಹೋದ ಊರ್ಮಿಳೆಗಾಗಿ ಹಾಸ್ಟೆಲ್ನ ವಿಸಿಟರ್ಸ್ ರೂಮ್ನಲ್ಲಿ ಕಾಯುತ್ತಾ ಕುಳಿತ. ಡಿಯೋ ಪ್ರಾರ್ಥನಾ, ಶಿವಮೊಗ್ಗದಿಂದ ಹಿಮವಂತ್ ಬಂದಿದ್ದಾರೆ,
ನೀನು ನಿನ್ನ ಕ್ಲಾಸಿನ ಹುಡುಗಿರ ಜೊತೆ ಪಿಕ್ನಿಕ್ಗೆ ಹೋಗಿದ್ದೀಯಾ, ವಾಪಸ್ ಬರೋ ಹೊತ್ತಿಗೆ ರಾತ್ರಿ 10 ಆಗಿರುತ್ತೆ, ಬೆಳಗ್ಗೆ 6:30 ಹೊತ್ತಿಗೆಲ್ಲ ಹಿಮುಗೋಸ್ಕರ ಕಾಯ್ತಾ ಹಾಸ್ಟೆಲಿನ ಬಾಗಿಲಲ್ಲಿ ನಿಂತಿರ್ತೀಯ, ಹಾಗಂತ ಹಿಮಂತ್ಗೆ ತಿಳಿಸಿದ್ದೀನಿ ಸರಿನಾ? ನಾನು ಆತನ ಜೊತೆಗೆ ಕಾವೇರಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಕಾವೇರಮ್ಮ ನಮ್ಮ ರೂಮಿಗೆ ಬಂದಿದ್ದಳು ಎಂಬ ವಿಷಯ ಹಿಮವಂತಿಗೆ ಹೇಳಿಲ್ಲ, ಹೇಳೋದೂ ಇಲ್ಲ ಸರಿನಾ? ಬೆಳಗ್ಗೆ ರೂಮ್ ಸೇರ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಬಾತಿ ಎಂಬುದು ದಾವಣಗೆರೆಗೆ ತುಂಬ ಹತ್ರ ಮತ್ತು ತುಂಬ ದೂರ ಕೂಡ. ಇಂತಿ ನಿನ್ನ ಊರ್ಮಿ. ಹಾಗಂತ ಬರೆದಿಟ್ಟು ಕರಾರುವಕ್ಕಾಗಿ 5ನೇ ನಿಮಿಷದ ಹೊತ್ತಿಗೆ ಬಂದು ಕಡುಗಪ್ಪು ಜೀನ್ಸ್ ಪ್ಯಾಂಟು, ಅದರ ಮೇಲೊಂದು ತಿಳಿ ನೇರಳೆ ಅಂಗಿ ಧರಿಸಿಕೊಂಡು, ಕೈಯಲ್ಲಿ ಸಿಗರೇಟಿನ ಡಬ್ಬಿ ಹಿಡ್ಕೊಂಡೆ ಹಾಸ್ಟೆಲಿನ ವಿಸಿಟರ್ಸ್ ರೂಮಿಗೆ ಚಿಕ್ಕದೊಂದು ಸಿಳ್ಳೆ ಸಮೇತ ಹಾಜರಾಗಿದ್ಲು ಊರ್ಮಿಳ. ಅವಳನ್ನ ಅರ್ಧ ಕ್ಷಣದ ಮಟ್ಟಿಗೆ ದಿಟ್ಟಿಸಿ ಕಣ್ಣಿನ ದಿಕ್ಕು ಬದಲಾಯಿಸಿದ ಹಿಮವಂತ್. ಯಾವ ದಿರಿಸೂ ಕೂಡ ಅದನ್ನು ಧರಿಸಿದವರ ವ್ಯಕ್ತಿತ್ವ ರೂಪಿಸೋದಿಲ್ಲ, ನಿರೂಪಿಸೋದೂ ಇಲ್ಲ ಎಂಬುದು ಹಿಮವಂತನ ಹಳೆಯ ಸಿದ್ಧಾಂತ. ಹೀಗಾಗಿ ಅವನ ಉಡುಪಿನ ಬಗ್ಗೆ ಅವನೆಂದೂ ತಲೆ ಕೆಡಿಸ್ಕೊಂಡಿಲ್ಲ. ಅದೇ ಒರಟು ಜೀನ್ಸ್ ಪ್ಯಾಂಟು, ಬಣ್ಣಗೆಟ್ಟ ಜುಬ್ಬಾ ಮತ್ತು ಚರ್ಮದ ಚಪ್ಪಲಿ. ಊರ್ಮಿಳೆಯೊಂದಿಗೆ ಹಾಸ್ಟೆಲಿನ ಆವರಣದಿಂದ ಹೊರನಡೀತಾ ಇದ್ರೆ ಅವಳಂತಹ 1000 ಬಣ್ಣಗಳ ಹುಡುಗಿಯೊಂದಿಗೆ ಇದೆಲ್ಲಿಂದ ಬಂದ ಒರಟ ಹೆಜ್ಜೆ ಹಾಕ್ತಾ ಇದ್ದಾನೆ ಎಂಬಂತೆ ಅನೇಕರು ಅವನತ್ತ ನೋಡ್ತಾ ಇದ್ರು. ಆದರೆ ಹಿಮವಂತನಿಗೆ ಅದ್ಯಾವುದರ ಪರಿವೆಯೂ ಇದ್ದಂತಿರಲಿಲ್ಲ. ಅವನ ಮನಸ್ಸಿನ ತುಂಬ ಇದ್ದವಳು ಕೇವಲ ಪ್ರಾರ್ಥನಾ. ಕಾವೇರಮ್ಮನ ಮನೆ ತಲುಪಿ ಎದುರು ಬದುರು ಸೋಫಾಗಳಲ್ಲಿ ಸ್ಥಾಪಿತರಾಗುವ ತನಕ ಒಂದೇ ಧಾಟಿಯಲ್ಲಿ ಹರಟುತ್ತಾ ಬಂದ ಊರ್ಮಿಳ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದದ್ದು, ತಲೆ ತುಂಬ ಸೆರಗು ಹೊದ್ದು ಸರಸರನೆ ಮೆಟ್ಟಿಲಿಳಿದು ಬಂದ ಕಾವೇರಮ್ಮ ಉಳಿದದ್ದೇನನ್ನೂ ಗಮನಿಸದೆ ಸೋಫಾದ ಮೇಲೆ ಕುಳಿತಿದ್ದ ಹಿಮವಂತನ ಎದುರಿಗೆ ನಿಂತು ಅವನ ಪ್ರತಿಕ್ರಿಯೆಗೂ ಅವಕಾಶವಾಗದಂತೆ ಮೊಳಕಾಲು ಮಡಚಿ ಕುಳಿತು ಅನಾಮತ್ತಾಗಿ ಅವನ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿದ್ದನ್ನ ಕಂಡಾಗ ಇವಳು 2ನೇ ಹೆಂಗಸು. ಹಿಂದೆ ಶಿವಮೊಗ್ಗದ ನಂದಕ್ಕನ ಮನೆಯಲ್ಲಿ ಪ್ರಾರ್ಥನಾ ಇದೇ ರೀತಿ ಹಿಮವಂತನ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ದನ್ನ ನೋಡಿದ್ಲು. ಅವತ್ತು ಆಶ್ಚರ್ಯ ಏನನಿಸಿರ್ಲಿಲ್ಲ. ಪ್ರಾರ್ಥನಾಳಂತಹ ಭಾವುಕ ಹುಡುಗಿ ತನ್ನನ್ನ ಮದುವೆಯಾಗುವ, ತನ್ನ ವ್ಯಕ್ತಿತ್ವ ರೂಪಿಸ್ತಾ ಇರುವ, ತನ್ನನ್ನ ಓದಿಸ್ತಾ ಇರುವ ಗಂಡಸಿಗೆ ನಮಸ್ಕಾರ ಮಾಡಿದ್ರೆ ಅದರಲ್ಲಿ ಆಶ್ಚರ್ಯವೇನಿದೆ? ಅದು ಪ್ರಾರ್ಥನಾಳ ಗರತಿ ನಮಸ್ಕಾರ. ಆದರೆ ಕಾವೇರಿ ಶುದ್ಧ ಕಸುಬುಗಾರ್ತಿ, ಹಿಮವಂತನಿಗಿಂತ ದೊಡ್ಡವಳು, ಹಣೆ ಹಚ್ಚಿ ನಮಸ್ಕಾರ ಮಾಡುವಂತಹ ಪ್ರಮೇಯ ಏನಿದೆ? ಈ ಮನೆಯಲ್ಲಿ ಯಾರು ಯಾರಿಗೂ ನಮಸ್ಕಾರ ಮಾಡಿರಲಾರರು. ಇಲ್ಲಿನ ಭಾವಗಳೇ ಬೇರೆ, ಭಂಗಿಯೇ ಬೇರೆ. ನಮಸ್ಕಾರ ಮಾಡಿದ ಕಾವೇರಮ್ಮ ಎದ್ದು ನಿಂತು ಸೆರಗು ಸರಪಡಿಸ್ಕೊಂಡ್ಳು. ಕಣ್ಣುಗಳಲ್ಲಿ ಗೌರವ, ಗಾವಿರಿ, ಸಣ್ಣದೊಂದು ಗೊಂದಲ ಮತ್ತು ಇದೇನಿದು ಹೊತ್ತಲ್ಲದ ಹೊತ್ತಿನಲ್ಲಿ ಅದು ಈ ಹುಡುಗಿಯೊಂದಿಗೆ ಬಂದುಬಿಟ್ರಲ್ಲ ಎಂಬ ಪ್ರಶ್ನೆ ಎಲ್ಲವೂ ಅಡಕವಾಗಿದ್ದವು. ಕಾವೇರಿಯ ನಮಸ್ಕಾರ, ಅದರಲ್ಲೂ ಊರ್ಮಿಳೆಯ ಎದುರಿಗೆ ಮಾಡಿದ ನಮಸ್ಕಾರ ಹಿಮವಂತನನ್ನ ಅರೆ ಕ್ಷಣದ ಮಟ್ಟಿಗೆ ಕಿರಿಕಿರಿಗೆ ಈಡು ಮಾಡಿತ್ತು. ಅವನು ಸುಮ್ಮನೆ ಕಣ್ಮುಚ್ಚಿ ತೆರೆದ. ತಕ್ಷಣ ಸರಿಹೋದವನಂತೆ, ಇವರು ಊರ್ಮಿಳ ಅಂತ, ನಮ್ಮ ಪ್ರಾರ್ಥನಾ ಇವ್ರ ರೂಮ್ನಲ್ಲೇ ಇರೋದು. ಅದ್ಯಾಕೋ ನಿನ್ನ ಮನೆ ನೋಡಬೇಕು ಅಂತ ಒಂದೇ ಸಮನೆ ಹಠ ಮಾಡಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ತುಂಬ ಬುದ್ಧಿವಂತರು ನಮ್ಮ ಪ್ರಾರ್ಥನಾಳನ್ನ ಜೋಪಾನ ಮಾಡ್ತಿರೋರು. ಯಾವಾಗಾದರೂ ಬರಬೇಕು ಅನ್ಸಿದ್ರೆ ಇಲ್ಲಿಗೆ ಬರ್ತಾರೆ. ಬೇಡ ಅನ್ಕೊಡ್ದು, ನೀನು ಮಾತಾಡಿಸಿ ಕಳಿಸು. ಹೇಗೆ ಜೀವನ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಕುತೂಹಲಕ್ಕೆ ಬರ್ತಾರಷ್ಟೇ, ಗಾಬರಿಯಾಗೋ ಕಾರಣ ಇಲ್ಲ. ಅಷ್ಟು ಹೇಳಿ ಹೋಗೋಣ ಅಂತ ಬಂದೆ. ನಾನು ಬರೋ ಹೊತ್ತಲ್ಲ ಇದು, ಹೊರಡ್ತೀನಿ. ಅಂದಹಾಗೆ ಜಾನಿ ಪತ್ರ ಬರೆದಿದ್ಲ, ಹೇಗಿದ್ದಾಳಂತೆ? ಮಾತಾಡುತ್ತಾ ಆಡುತ್ತಲೇ ಮಾತು ಮುಗಿಯಿತೆಂಬಂತೆ ಎದ್ದು ನಿಂತುಬಿಟ್ಟ ಹಿಮವಂತ್. ಜಾನಿ ಚೆನ್ನಾಗಿದ್ದಾಳೆ. ಮೊನ್ನೆ ಗಂಡ ಹೆಂಡತಿ ಇಬ್ರು ಬಂದು ಹೋದ್ರು. ಮಗುಗೆ ನಿಮ್ದೇ ಹೆಸರಿಡ್ತಾರಂತೆ, ಆಗ್ಬಹುದಾ ಅಂತ ಕೇಳು ಅಂದ್ರು. ಒಂದ್ಸಲ ಅವಳಿರೋ ಕಡೆಗೆ ಹೋಗಿ ಬಂದಿದ್ರೆ ಪುಣ್ಯ ಬರ್ತಿತ್ತು. ಕಾವೇರಮ್ಮ ಮಾತಾಡುತ್ತಲೇ ಇದ್ದಳು. ಹಿಮವಂತ ಊರ್ಮಿಳೆಯನ್ನ ಎಬ್ಬಿಸ್ಕೊಂಡು ಆ ಮನೆಯಿಂದ ಹೊರಕ್ಕೆ ನಡೆದೇ ಬಿಟ್ಟಿದ್ದ. ಬಾಗಿಲಲ್ಲಿ ನಿಂತ ಕಾವೇರಮ್ಮ ಊರ್ಮಿಳೆಯ ಕಡೆಗೊಮ್ಮೆ ಕಣ್ಣು ಹೊರಳಿಸಿದ್ಲು. ಆ ಹುಡುಗಿಯ ಮುಖದಲ್ಲಿ ಮತ್ತೆ ಸಿಕ್ತೀನಿ ಎಂಬ ಭಾವವಷ್ಟೇ ಇತ್ತು. ಹಾಗೆ ಅವರಿಬ್ಬರು ಕಾವೇರಮ್ಮನ ಮನೆಯ ಅಂಗಳದಿಂದ ರಸ್ತೆಗೆ ಬರುವ ಹೊತ್ತಿಗೆ ಆಕಾಶದಲ್ಲಿ ಒಂದು ಸಣ್ಣ ಕತ್ತಲೆ. ಕಾವೇರಮ್ಮನ ಮನೆ ನೋಡುವ ಕುತೂಹಲ ಹೊತ್ತು ಬಂದಿದ್ದ ಊರ್ಮಿಳ ನೋಡಿ ನಿಬ್ಬೆರಗಾಗಿದ್ದು ಹಿಮವಂತನ ವ್ಯಕ್ತಿತ್ವವನ್ನ. ಚಿಕ್ಕಂದಿನಲ್ಲೆಲ್ಲೋ ಓದಿ ಮರೆತ ಸ್ವಾಮಿ ವಿವೇಕಾನಂದರ ಚಿತ್ರವೊಂದು ಅವಳ ಕಣ್ಣುಗಳಲ್ಲಿ ಕದಲಿದಂತಾಗ್ತಾ ಇತ್ತು.
ದಾವಣಗೆರೆಯ ರಸ್ತೆಗಳಲ್ಲಿ ಅವನೊಂದಿಗೆ ಹೆಜ್ಜೆ ಹಾಕ್ತಾ ಇದ್ರೆ ಅವಳಲ್ಲಿ ಎಂಥದ್ದೋ ಹೆಮ್ಮೆ. ಹಿಮವಂತನನ್ನ ಪ್ರಾರ್ಥನಾ ದೇವರು ಅನ್ನುತ್ತಾ ಇದ್ದಿದ್ರಲ್ಲಿ ಅಂಥ ಅತಿಶಯೋಕ್ತಿ ಏನೂ ಇಲ್ಲ. ಆದರೆ ದೇವರಿಗೂ ಮೋಸ ಆಗುತ್ತೆ ಅಲ್ವಾ? ತನ್ನಲ್ಲಿ ತಾನೇ ಕೇಳಿಕೊಂಡ್ಲು ಊರ್ಮಿಳ. 8 ಗಂಟೆ ಹೊತ್ತಿಗೆ ಅವರಿಬ್ರು ಊಟದ ಹೋಟೆಲಿನ ಮೇಜಿನ ಮುಂದೆ ಕೂತಿದ್ರು. ಹಿಮವಂತ ಮಾಂಸ ತಿನ್ನೋದಿಲ್ಲ, ಕುಡಿತದಿಂದ ದೂರ, ಸಿಗರೇಟು ಆಗದು. ಸ್ಪಷ್ಟ ಬೆಳಕಿನ ಹೋಟೆಲ್ನಲ್ಲಿ ಕುಳಿತು ಒಂದು ತುತ್ತು ಅನ್ನ, ಅಷ್ಟು ಸಾಕು ಅಂದಿದ್ದ. ಈ ಹೋಟೆಲಿನಲ್ಲಿ ಮಂಕು ಬೆಳಕಿನ ದೀಪಗಳಿಲ್ಲ, ಪಿಸುಮಾತುಗಳಿಲ್ಲ, ಭೋರ್ಗರೆವ ಸಂಗೀತವಿಲ್ಲ. ಇದು ಫಾರೆಸ್ಟ್ ಲಾಡ್ಜ್ ಅಲ್ಲ. ತನ್ನ ಕೈಯಲ್ಲಿ ವಿಸ್ಕಿ ಬಟ್ಟಲಿಲ್ಲ, ಆದರೂ ಹಿಮವಂತ್ ಇಷ್ಟವಾಗ್ತಾ ಇದ್ದಾನೆ. ವ್ಯಕ್ತಿತ್ವ ಅಂದ್ರೆ ಇದೇನಾ? ಹಾಸ್ಟೆಲ್ನಿಂದ ಹೊರಟವಳ ಕೈಲಿ ಸಿಗರೇಟಿನ ಪೆಟ್ಟಿಗೆ ಇತ್ತು, ಆದರೆ ಹಿಮವಂತನ ಕಣ್ಣೆದುರಿಗೆ ಇದ್ದಷ್ಟು ಹೊತ್ತು ಅದರ ಒಳಗಿನಿಂದ ಒಂದೇ ಒಂದು ಸಿಗರೇಟು ಹಿರಿದು ತುಟಿಗೆ ಇಟ್ಟುಕೊಳ್ಳುವ ಧೈರ್ಯ ಆಗಿರಲಿಲ್ಲ. ಹೊರಟ ಘಳಿಗೆಯಲ್ಲಿ ಜಲಪಾತದಂತೆ ಧುಮ್ಮಿಕ್ಕಿ ಮಾತನಾಡ್ತಾ ಇದ್ದವಳು ಈಗ ಹಿಮುವಿನ ಎದುರು ಮೂಕ ಹಕ್ಕಿ. ತನ್ನಲ್ಲೇನೋ ತನಗೆ ಗೊತ್ತಾಗದಂತಹ ಬದಲಾವಣೆಗಳು ಆಗ್ತಾ ಇದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ 2 ಸಂಗತಿಗಳು ತನ್ನ ಗಮನಕ್ಕೆ ಬಂದಿದ್ದಾವೆ. ಮೊದಲನೆಯದು, ಹಿಮವಂತನ ಸನ್ನಿಧಿಯಲ್ಲಿ ತನ್ನ ಅಸಲಿ ವ್ಯಕ್ತಿತ್ವ ಹೊಳಪು ಪಡಿತಾ ಇದೆ. ತಾನಾಗಿ ರೂಪಿಸಿಕೊಂಡ ಬಿರುಮಾತು, ಚೆಲ್ಲುತನ, ಬೇಜವಾಬ್ದಾರಿ ವರ್ತನೆಗಳೆಲ್ಲ ತಂತಾನೇ ಮರೆಯಾಗ್ತಾ ಇದ್ದಾವೆ. ಎರಡನೆಯದು, ಅಪ್ಪಿ ತಪ್ಪಿ ಕೂಡ ದೇಬ್ ನೆನಪಾಗೋದಿಲ್ಲ. ಊಟದ ಕೊನೆಯ ತುತ್ತು ಕೈಗೆತ್ತಿಕೊಂಡವಳು ಆವರಿಸಿಕೊಂಡ ಮೌನವನ್ನ ಹೀಗಾದರೂ ಮರೆಯೋಣ ಎಂಬಂತೆ, ಜಾನಿ ಅಂದ್ರೆ ಯಾರು ಹಿಮವಂತ್ ಕೇಳ್ಬಿಟ್ಲು. ಹಿಮವಂತ್ ತಕ್ಷಣ ಮಾತಾಡಲಿಲ್ಲ, ಕೊನೆಯ ತುತ್ತು ತಟ್ಟೆಯಲ್ಲೇ ಬಿಟ್ಟ. ಕೈ ತೊಳೆಯಲು ಮೇಲೇಳುವ ಮುನ್ನ ನೇರವಾಗಿ ಊರ್ಮಿಳೆಯ ಕಣ್ಣುಗಳನ್ನೇ ದಿಟ್ಟಿಸಿ ಹೇಳ್ದ, ಊರ್ಮಿಳ, ಪ್ರತಿ ಮನುಷ್ಯನಿಗೂ ತನ್ನದೇ ಆದದ್ದು ಒಂದು ಖಾಸಗಿ ಜಗತ್ತಿರುತ್ತದೆ. ಬಾಗಿಲು ತಟ್ಟದೆ ಅದರೊಳಕ್ಕೆ ಹೊರಗಿನವರು ಯಾರೂ ಪ್ರವೇಶ ಮಾಡಬಾರದು. ನಾನಾದರೂ ಅಷ್ಟೆ. ಈ ತನಕ ನನಗೆ ಕಾವೇರಮ್ಮನ ಪರಿಚಯ ಇರೋ ವಿಷಯ ನಿಮಗೆ ಯಾರು ಹೇಳಿದ್ರು ಅಂತ ನಿಮ್ಮನ್ನ ಕೇಳಿಲ್ಲ, ಕೇಳೋದೂ ಇಲ್ಲ. ಕೆಲವು ಸಂಗತಿಗಳ ಬಗ್ಗೆ ಕೇಳದೇ ಇರೋದೇ ಒಳ್ಳೆಯದು. ಅವನ ಮಾತು ಎಳೆಯ ಬಾಳೆ ಸುರುಳಿಯ ಮೇಲಕ್ಕೆ ಕಾದ ಸೀಸದ ಹನಿಗಳಂತೆ ಬಿದ್ದಿದ್ವು. ಊರ್ಮಿಳೆಯ ಕೊನೆಯ ತುತ್ತು ಕೈಯಲ್ಲೇ ಉಳಿದೋಯ್ತು. ಈ ಮನುಷ್ಯ ನನ್ನ ನಿಲುಕಿನವನಲ್ಲ, ಈತನ ಆಳದೆದುರು ಸಮುದ್ರವು ಚಿಕ್ಕದು ಹಾಗಂತ ಅಂದ್ಕೊಂಡವಳು ಆನಂತರ ಒಂದೇ ಒಂದು ಮಾತು ಆಡದೆ ಹಾಸ್ಟೆಲಿನ ಹೆಬ್ಬಾಗಿಲ ತನಕ ನಡೆದು ಬಂದಳು. ಕೋಣೆಯಲ್ಲಿ ದೀಪ ಉರಿತಾ ಇತ್ತು, ಪ್ರಾರ್ಥನಾ ಬಂದಿರಬೇಕು ಅಂತ ಅಂದ್ಕೊಂಡ್ಳು. ಹಿಮವಂತನ ಕಡೆಗೆ ತಿರುಗಿ, ನಿಮಗೆ ಬೇಸರ ಮಾಡಿಸ್ಬಿಟ್ಟೆ, ಐ ಆಮ್ ಸಾರಿ. ಆದರೆ ಹಿಮವಂತ್, ನಿಮ್ಮ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು, ಗುಡ್ ನೈಟ್ ಅಂದವಳೆ ಹಾಸ್ಟೆಲಿನ ಕಬ್ಬಿಣದ ಗೇಟು ಸರಿಸಲು ಮುಂದಾದಳು. ನಿಮಗೆ ನನ್ನದಕ್ಕಿಂತ ಒಳ್ಳೆ ವ್ಯಕ್ತಿತ್ವ ಇದೆ ಊರ್ಮಿಳ, ಇಲ್ಲದೆ ಹೋಗಿದ್ರೆ ನಾನು ಇಷ್ಟೊತ್ತಿನ ತನಕ ನಿಮ್ ಜೊತೆ ಕಳೀತಾ ಇರಲಿಲ್ಲ, ಗುಡ್ ನೈಟ್ ಅಂದ ಹಿಮವಂತ. ಹಾಸ್ಟೆಲಿನ ಎದುರಿಗಿನ ರಸ್ತೆಯಲ್ಲಿ ಉತ್ತರಾಭಿಮುಖವಾಗಿ ನಡೆಯತೊಡಗಿದ. ಸನ್ನಿವೇಶ ಬದಲಾಗ್ತಾ ಇತ್ತು. ಇನ್ನೊಂದ್ಸಲ ಹಾಸ್ಟೆಲಿನ ಕಡೆಗೆ ತಲೆ ಹಾಕಿದ್ದಾದ್ರೆ ನನಗಿಂತ ಕೆಟ್ಟವನಿರೋದಿಲ್ಲ ತಿಳ್ಕೋ. ಪ್ರಾರ್ಥನಾ ಅನ್ನೋದು ಕೇವಲ ಒಬ್ಬ ಹುಡುಗಿಯ ಹೆಸರಲ್ಲ, ಅದು ನನ್ನ ಬದುಕಿನ ಕೊನೆಯ ಗುರಿ. ನಿನ್ನ ನೆರಳು ಅವಳ ಮೇಲೆ ಬೀಳೋದು ಬೇಡ. ಹಾಗಂತ ಎದುರ ಎದುರು ನಿಂತ ಹಿಮವಂತ್ ದನಿಯಲ್ಲಿಯೇ ದೃಢವಾಗಿ ಹೇಳ್ತಾ ಇದ್ರೆ ಕಾವೇರಮ್ಮ ನಿಂತ ನಿಲುವಿನಲ್ಲೇ ನಡಗಿ ಹೋಗ್ತಾ ಇದ್ಲು. ಸರಿಯಾಗಿ ಅದೇ ಹೊತ್ತಿಗೆ ಹುಡುಗಿಯರ ಹಾಸ್ಟೆಲಿನ ಕೋಣೆಯಲ್ಲಿ ಪ್ರಾರ್ಥನಾ ಊರ್ಮಿಳೆಯನ್ನ ತಪ್ಪಿಕೊಂಡು ಎದೆ ಒಡೆದು ಹೋಗುವಂತೆ ಅಳತಾ ಇದ್ಲು. ಅದಾದ 5 ನಿಮಿಷಗಳಿಗೆ ಸರಿಯಾಗಿ ಮಾರುತಿ ಕಾರೊಂದು ಕಸೂತಿ ಕಾವೇರಮ್ಮನ ಮನೆ ಎದುರಿಗೆ ಬಂದು ನಿಂತ್ಕೊಳ್ತು. ಅದರಿಂದ ಇಳಿದ ವ್ಯಕ್ತಿಯ ಹೆಸರು ದೇವಶಿಶು ಚಂದ್ರಕಾಂತ ಬಂಡೋಪಾಧ್ಯಾಯ ಎಂದು ಈ ತನಕ ನನ್ನ ಜೊತೆಗಿದ್ದ ಊರ್ಮಿಳ ಎಂಬ ಹುಡುಗಿ ಅಪ್ಪಿ ತಪ್ಪಿಯೂ ಅವನ ಬಗ್ಗೆ ಪ್ರಸ್ತಾಪ ಮಾಡಲಿಲ್ವಲ್ಲ ಎಂದು ಹಿಮವಂತ ಆಶ್ಚರ್ಯದಿಂದ ನೆನಪಿಸಿಕೊಳ್ತಾ ಇರುವಂತೆಯೇ ಕಾಂಪೌಂಡಿನ ಕತ್ತಲಲ್ಲಿ ದೇಬ್ ಸರಸರನೆ ನಡೆದೋಗಿ ಕಾವೇರಮ್ಮನ ಮನೆಯ ವರಾಂಡ ಸೇರ್ಕೊಂಡ. ಮರದ ನೆರಳ ಕತ್ತಲಲ್ಲಿ ನಿಂತಿದ್ದ ಹಿಮವಂತನಗಾಗಲಿ, ಅವನೆದುರು ಥರಗುಡುತ್ತಾ ನಿಂತಿದ್ದ ಕಾವೇರಿಯಾಗಲಿ ದೇಬ್ನ ಕಣ್ಣಿಗೆ ಬೀಳಲೇ ಇಲ್ಲ. ಸನ್ನಿವೇಶ ಮತ್ತೆ ಬದಲಾಗ್ತಾ ಇದೆ. ಅಂದು ರಾತ್ರಿ ರೆಪ್ಪೆಗೆ ರೆಪ್ಪೆ ಹಚ್ಚಲಿಲ್ಲ ಪ್ರಾರ್ಥನಾ. ಮನಸ್ಸು ಆಂತರ್ಯುದ್ಧದಲ್ಲಿ ನಲಗಿ ಹೋಗಿತ್ತು. ಅದು ಪಶ್ಚಾತ್ತಾಪವೋ, ಮಾಡಲು ಆರಂಭ ಮಾಡಿರುವ ಪಾಪವನ್ನ ಹೇಗಾದರೂ ಮಾಡಿ ದಕ್ಕಿಸಿಕೊಳ್ಳಬೇಕೆಂಬ ದುಷ್ಟ ಮನಸ್ಸಿನ ಹುನ್ನಾರವೋ, ಅಥವಾ
ತಾನಿನ್ನು ಯಾವ ದಿಕ್ಕಿನಲ್ಲಿ ಮುನ್ನಡೆಯಬೇಕೆಂದು ನಿರ್ಧರಿಸಲಾಗದೆ ತೊಳಲುತ್ತಿದ್ದಾಳೋ ಪ್ರಾರ್ಥನಾಳಿಗೆ ಖಚಿತವಾಗಿರಲಿಲ್ಲ. ಇಡೀ ರಾತ್ರಿ ಅಳು ಉಬ್ಬಿಸ್ಕೊಂಡು ಬರ್ತಾ ಇತ್ತು. ನೀನು ಸಾಯಂಕಾಲ ಹೋಗಿದ್ದು ದೇವ್ ಜೊತೆಗೆ ಅಂತ ನಿನ್ನ ಚೀಟಿ ನೋಡಿದಾಗಲೇ ನನಗೆ ಗೊತ್ತಾಗಿತ್ತು ಮುನ್ನಿ. ಅರ್ಥ ಮಾಡ್ಕೊಳ್ಳಕ್ಕೆ ಆಗದೆ ಇರೋಷ್ಟು ದಡ್ಡಿ ಅಲ್ಲ ನಾನು. ಹಾಗಂತ ದೇವ್ ಜೊತೆಗೆ ಕಾರ್ನಲ್ಲಿ ಒಂದು ಸಂಜೆ ಸುತ್ತಿ ಬಂದ ಮಾತ್ರಕ್ಕೆ ನೀನು ಅವನನ್ನ ಪ್ರೀತಿಸಿಬಿಟ್ಟಿಯೇನೋ ಅಂತ ಅನುಮಾನಿಸುವವಳು ನಾನಲ್ಲ. ನನ್ನ ಅನುಮಾನಗಳಿರೋದು ದೇವ್ನ ಬಗ್ಗೆ. ನನ್ನ ಜೊತೆಗಿರುವಾಗ ಇಡೀ ಜಗತ್ತಿನ ಬಗ್ಗೆ ಎಲ್ಲ ಮಾತನಾಡುವವನು ದೇವ್. ಅಂಥವನು ಇವತ್ತಿನ ತನಕ ನಿನ್ನ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ. ಅಪಾಯ ಇರೋದು ಅವನ ಮಾತಲ್ಲ, ಅವನ ಮೌನದಲ್ಲಿ. ದೇವ್ ಎಂಥ ಫ್ಲರ್ಟ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪ್ರಾರ್ಥನಾ ಅವನನ್ನು ಧಿಕ್ಕರಿಸೋದು ಕಷ್ಟ, ರೆಸಿಸ್ಟ್ ಮಾಡೋದು ಇನ್ನೂ ಕಷ್ಟ. ನನ್ನಂಥ ನಾನೇ ಶಿವಮೊಗ್ಗದ ಫಾರೆಸ್ಟ್ ಲಾಡ್ಜಲ್ಲಿ ದೇವ್ನ ಹೆಗಲಿಗೆ ತಲೆ ಆನಿಸಿ ನಿಂತುಬಿಟ್ಟಿದ್ದೆ. ನೀನು ನನಗಿಂತ ಬಲಹೀನಳು ಅಂತ ನಾನು ಅಂತ ಇಲ್ಲ, ಆದರೆ ನೀನು ನನಗಿಂತ ಚಿಕ್ಕವಳು ಮತ್ತು ದೇವ್ ನಿನಗಿಂತ ತುಂಬ ಬುದ್ಧಿವಂತ. ಬುದ್ಧಿವಂತರ ಮೋಸ ಭಯಂಕರವಾಗಿರುತ್ತೆ. ನೀನು ಕೇವಲ ಬುದ್ಧಿವಂತನ ಪ್ರೀತಿ ನೋಡಿದ್ದೀಯ. ಹಿಮವಂತ್ ದೇವ್ಗಿಂತ ಬುದ್ಧಿವಂತ, ಆದರೆ ದೇವ್ಗಿಂತ ಬಲಿಷ್ಠ. ಇವತ್ತು ಸಾಯಂಕಾಲ ನಡೆದದ್ದನ್ನೇ ನೋಡು. ಹಿಮವಂತ್ ನನ್ನ ಭೇಟಿಯಾಗಿ ಅವನೊಂದಿಗೆ ತುಂಬಿದ ರಸ್ತೆಯಲ್ಲಿ ತಿರುಗಾಡಿ ಬಂದ ನಾನು ಸಂತೋಷವಾಗಿದ್ದೀನಿ. ದೇವ್ನೊಂದಿಗೆ ಗುಟ್ಟಾಗಿ ಕಾರ್ನಲ್ಲಿ ಓಡಾಡಿ ಬಂದವಳು ನೀನು. ನಿತ್ತರಿಸಿಕೊಳ್ಳಲಾಗದಷ್ಟು ಅಳತಾ ಇದ್ದೀಯ. ನಿನಗೊಂದೇ ಒಂದು ಮಾತು ಹೇಳ್ತೀನಿ ಪ್ರಾರ್ಥನಾ. ಮನಸ್ಸಿಗೆ ಬೇಕು ಅನಿಸಿದ್ದನ್ನ ಅದು ಬೇಕೆನ್ನಿಸಿದ ರೀತಿಯಲ್ಲೇ ಮಾಡಿಬಿಡು, ಆದರೆ ಮನಸ್ಸಿನ ಮಾತು ಕೇಳಿ ಹೀಗೆ ಕಣ್ಣೀರಿಟ್ಕೊಳ್ಳೋ ಕೆಲಸ ಮಾಡ್ಕೋಬೇಡ. ನನ್ನ ಪಾಲಿಗೆ ಕಣ್ಣೀರೆಲ್ಲ ಸುರಿದೋಗಿ ನೇತ್ರ ಜಲ ಬತ್ತುಬಿಟ್ಟಿದೆ. ಹೀಗಾಗಿ ಮನಸ್ಸಿನ ಮಾತು ಕೇಳೋದನ್ನ ಯಾವತ್ತೋ ಬಿಟ್ಟುಬಿಟ್ಟಿದ್ದೀನಿ. ಹಾಗಂತ ಹೇಳಿದವಳೆ ಅವತ್ತಿನ ಕೋಟಾದ ಕೊನೆಯ ಸಿಗರೆಟ್ಟನ್ನು ಸೇದದೆ ಮಲಗಿಬಿಟ್ಲು ಊರ್ಮಿಳ. ಅವಳು ಮಲಗಿದ ಎಷ್ಟೋ ಹೊತ್ತಿನ ನಂತರವೂ ಪ್ರಾರ್ಥನಾ ಬಿಕ್ಕುತ್ತಲೇ ಇದ್ದಳು. ಇಷ್ಟಕ್ಕೂ ಈ ಪರಿ ಅಳೋವಂಥದ್ದು ಏನಾಗಿದೆ ತನಗೆ? ದೇವ್ ಜೊತೆಗೆ ಹೋದದ್ದು ಅಪರಾಧ ಏನಲ್ಲ. ಊರ್ಮಿಳೆಗೆ ಗೊತ್ತಾದರೆ ನೊಂದುಕೊಂಡಾಳು ಎಂಬ ಸಣ್ಣ ಅಳುಕಿತ್ತು. ಹೀಗಾಗಿ ಗೆಳತಿಯೊಂದಿಗೆ ಹೋಗ್ತಾ ಇದ್ದೀನಂತ ಚೀಟಿ ಬರೆದಿಟ್ಟಿದ್ಲು. ತಪ್ಪೇನಾಯ್ತು? ದೇವ್ ಜೊತೆಗೆ ಸರಳವಾದದ್ದು ಒಂದು ಸ್ನೇಹ ಇಟ್ಕೊಳ್ಳೋದು ತಪ್ಪೇ? ಖುದ್ದು ಊರ್ಮಿಳೆಗೆ ಅಂಥ ಎಷ್ಟು ಸ್ನೇಹಗಳಿಲ್ಲ. ಅವಳಿಗಿಲ್ಲದ ಅಳುಕು ತನಗೇಕಿರಬೇಕು? ಇಷ್ಟಕ್ಕೂ ದೇವ್ ನನ್ನ ತಾನು ಪ್ರೀತಿಸ್ತಾ ಇದ್ದೀನಿ ಅಂತ ಖುದ್ದು ದೇವುವಿಗೂ ಹೇಳಿಲ್ವಲ್ಲ. ತನಗೇಕೆ ಈ ಪರಿ ಅಳು ಬರ್ತಾ ಇದೆ? ಪದೇ ಪದೇ ಕೇಳಿಕೊಂಡು ಪ್ರಾರ್ಥನಾ. ಉತ್ತರಗಳು ಅವಳಲ್ಲೇ ಇದ್ವು. ನೀನೇ ಯೋಚಿಸು ಪ್ರಾರ್ಥನಾ. ಹಿಮವಂತನನ್ನ ಪ್ರೀತಿಸಲು ಆರಂಭಿಸಿದ ದಿನಗಳಲ್ಲಿ ನೀನು ಯಾವತ್ತೂ ಹೀಗೆ ಎದೆ ಒಡೆದೋಗುವಂತೆ ಅತ್ತಿರಲಿಲ್ಲ, ಸುಳ್ಳು ಚೀಟಿ ಬರೆದಿಟ್ಟಿರಲಿಲ್ಲ, ನಿನ್ನನ್ನು ಅಳುಕು ಕಾಡಿರಲಿಲ್ಲ. ಇವತ್ತು ಕಾಡ್ತಾ ಇರೋದು ಕೇವಲ ಊರ್ಮಿಳೆಗೆ ಚೀಟಿ ಬರೆದಿಟ್ಟ ಅಳುಕಲ್ಲ, ಅವನ ಕಾರಿನಲ್ಲಿ ಕದ್ದು ಸುತ್ತಿದೆನೆಂಬ ಆತಂಕವಲ್ಲ. ಹಿಮವಂತ ತನ್ನನ್ನು ಹುಡುಕೊಂಡು ಹಾಸ್ಟೆಲಿನ ಬಾಗಿಲಿಗೆ ಬಂದಾಗ ತಾನು ಕೋಣೆಯಲ್ಲಿ ಇರಲಿಲ್ವಲ್ಲ ಎಂಬ ಪರಿತಾಪವೂ ಅಲ್ಲ. ದೇವರನ್ನ ವಂಚಿಸಲು ಆರಂಭಿಸಿದನೆಂಬ ದುಃಖ. ನಿನ್ನನ್ನು ಕಾಡ್ತಾ ಇರೋದೇ ಅದು ಪ್ರಾರ್ಥನಾ. ನಿನ್ನ ಬದುಕಿನ ದಿಕ್ಕನ್ನೇ ಬದಲಿಸಿದ ದೇವರ ಮುಂದೆ ನೀನು ಹಚ್ಚಿಟ್ಟು ಬಂದ ಪ್ರಣತಿ ಇನ್ನೂ ನಂದಿಲ್ಲ. ಆಗಲೇ ಇಲ್ಲಿ ವಂಚನೆ ಪ್ರಾರಂಭ ಮಾಡಿಬಿಟ್ಟಿದ್ಯ, ಅದಕ್ಕೆ ಅಳು ಬರ್ತಾ ಇದೆ. ಆದರೆ ವಂಚನೆ ಅಭ್ಯಾಸವಾಗಿ ಹೋದಂತೆಲ್ಲ ಅಳುಕು ಸತ್ತೋಗುತ್ತದೆ. ದೇವ್ ತೆಕ್ಕೆಯಲ್ಲಿರ್ತಾನೆ, ಹಿಮವಂತನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ತಾ ಇರ್ತೀಯ, ಊರ್ಮಿಳೆಗೆ ಸುಳ್ಳಿನ ಮೇಲೊಂದು ಸುಳ್ಳು ಹೇಳುತ್ತಲೇ ಇರ್ತೀಯ. ದೇವರನ್ನೇ ವಂಚಿಸಲು ತಯಾರಾದವಳಿಗೆ ಮನುಷ್ಯರದು ಯಾವ ಲೆಕ್ಕ ಪ್ರಾರ್ಥನಾ? ಒಳ ಮನಸ್ಸು ಹಿಯಾಳಿಸ್ತಾ ಇತ್ತು. ಬೆಳಗಿನ ಜಾವದ ಹೊತ್ತಿಗೆ ಸಂಪೂರ್ಣವಾಗಿ ಬಳಲಿ ಹೋಗಿದ್ದಳು ಪ್ರಾರ್ಥನಾ. ಹತ್ತು ಹತ್ತು ಕಣ್ಣುಗಳೆರಡು ಅಗ್ನಿಗೋಳಗಳಂತಾಗಿದ್ವು. ನಾಲ್ಕೂವರೆ ಸುಮಾರಿಗೆ ತೊಯ್ದ ದಿಂಬು ಬಿಟ್ಟು ಮೇಲೆದ್ದವಳು ಮೈ ಹಗುರಾಗುವಂತೆ ಸ್ನಾನ ಮಾಡಿದ್ಲು. ಅಂಕೆ ತಪ್ಪಿದ ಗುಂಗುರು ಕೂದಲನ್ನ ದಂಡಿಸುವ ಪ್ರಯತ್ನ ಮಾಡದೆ ಸಡಿಲಾಗಿ ಜಡೆ ಹಾಕ್ಕೊಂಡ್ಲು. ಹಿಮವಂತನೇ ಕೊಡಿಸಿದ ತಿಳಿನೀಲಿ ಹೂಗಳ ಚೂಡಿದಾರ್ ಧರಿಸಿದ್ಲು. ಕೋಣೆಯ ಮಧ್ಯದಲ್ಲಿ ಕುಳಿತುಕೊಂಡು ಎಂದಿನಂತೆ ಶ್ಲೋಕ ಹೇಳ್ಕೊಂಡ್ಲು. ಹಿಮವಂತನನ್ನ ಎದುರಿಸುವ ಅವನ ಎದುರಿಗೆ ಕಾಲೂರಿ ನಿಲ್ಲುವ ಶಕ್ತಿ ಕೊಡು ಭಗವಂತ ಎಂದು ಕೇಳ್ಕೊಂಡ್ಲೇ ಹೊರತು ಹಿಮುವನ್ನ ಪ್ರೀತಿಸುವ ಶಕ್ತಿ ಕೊಡು ದೇವರೇ ಎಂಬ ಅವಳ ದಿನನಿತ್ಯದ ಪ್ರಾರ್ಥನೆ ಅವಳ ಸ್ಮರಣೆಗೆ ಬರಲೇ ಇಲ್ಲ. ಜಗತ್ತಿನ ಎಲ್ಲ ಹಿಂಗಸರು ಹೀಗೆ ಬದಲಾಗ್ತಾರೇನು ಅನ್ನಿಸ್ತು. ಆದರೆ ಖಚಿತವಾಗಿಯೂ ತಾನೇಕೆ ಬದಲಾದಳು ಎಂಬುದು ಪ್ರಾರ್ಥನಾಳಿಗೆ ಮನವರಿಕೆಯಾದದ್ದು ಬೆಳಗಿನ ಆರೂವರೆ ಹೊತ್ತಿಗೆ ಹಾಸ್ಟೆಲಿನ ಕಾಂಪೌಂಡಿನ ಬಾಗ್ಲಲ್ಲಿ
ಹಿಮವಂತನನ್ನ ಎದುರುಗೊಂಡಾಗ ಕಾಂಪೌಂಡಿನ ಬಾಗಿಲಲ್ಲಿ ಬರ್ತಾ ಇದ್ದ ಹಿಮವಂತನಿಗೆ ಪ್ರಾರ್ಥನಾ ನೆನ್ನೆ ದೇವ್ ಜೊತೆಗೆ ಹೋಗಿರೋದು ಗೊತ್ತಾಗಿರುತ್ತಾ?